ನಮಸ್ಕಾರ, ನನ್ನ ಹೆಸರು ಸತೀಶ್ ಕುಮಾರ್. ನಾ ಇಲ್ಲಿ ರಾಯಚೂರು ಡಿಸ್ಟ್ರಿಕ್ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ತರಬೇತಿದಾರನಾಗಿದ್ದೇನೆ. ಮುಂಚೆ ಇಲ್ಲಿ ಓನ್ಲಿ ಟೂ ಕೋರ್ಟ್ಸ್ ಇತ್ತು. ಟೂ ಕೋರ್ಟ್ಸಲ್ಲಿ ಸುಮಾರು ಒಂದು 100 ಜನ ಬಂದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಶಿಫ್ಟಲ್ಲಿ ಆಡ್ತಾಯಿದ್ರು. ಬಟ್ 100 ಜನ ಆಡಲಿಕ್ಕೆ ತುಂಬ ಇಂಪಾಸಿಬಲ್ ಆಗಿತ್ತು. ಲೈಕ್ ಒಂದು 4 ಜನ ಆಡಿದರೆ ಒಂದು 2-3 ಜನ ವೆಯ್ಟ್ ಮಾಡಬೇಕಾಗಿತ್ತು. ಆ ಥರ ವ್ಯವಸ್ಥೆ ಇತ್ತು ಅಲ್ಲಿ. ಸೊ ಮುಂಚೆ ಕೂಡಲಿಕ್ಕೆ ಗ್ಯಾಲ್ರಿ ಏನೂ ಇರಲಿಲ್ಲ. ಇವಾಗ ತುಂಬ ಚಂದ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಗ್ಯಾಲ್ರಿ ಎಲ್ಲ. ಸುಮಾರು ಏನಿಲ್ಲ ಅಂದ್ರೂ ಸುಮಾರು ಒಂದು 200-500 ಜನ ಆರಾಮಾಗಿ ಕೂತ್ಕೊಂಡು ಬ್ಯಾಡ್ಮಿಂಟನ್ ಗೇಮ್ಸ್ ಎಲ್ಲ ವೀಕ್ಷಣೆ ಮಾಡ್ಬೋದು. ಹಾಗೆ ಇಲ್ಲಿ 6 ಕೋರ್ಟ್ ಇದೆ. 6 ಕೋರ್ಟಲ್ಲಿ ಸುಮಾರು ಇವಾಗ ಪ್ರೆಸೆಂಟ್ ಒಂದು 200 ಜನ, 250 ಜನ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಡೈಲಿ ಮಾರ್ನಿಂಗ್ ಒಂದು 4-5 ಅವರ್ಸ್ ಓಪನ್ ಇರುತ್ತೆ, ಹಾಗೆ ಈವ್ನಿಂಗ್ ಕೂಡ ಓಪನ್ ಇರುತ್ತೆ. ಸಣ್ಣ ಮಕ್ಕಳು ಲೈಕ್ 5 ವರ್ಷದಿಂದ ಹಿಡಿದು 18 ವರ್ಷದ ಮಕ್ಕಳಿಗೆ ಇಲ್ಲಿ ತರಬೇತಿ ನಾವು ನೀಡ್ತಾ ಇದ್ದೇವೆ. ಇಲ್ಲಿ ಇದು 6 ಕೋರ್ಟ್ ಆಗಿದ ತಕ್ಷಣ ಇಲ್ಲಿ ಸುಮಾರು ಲೈಕ್ ಇಮಿಡಿಯೇಟ್ಲಿ ಸ್ಟೇಟ್ ಓಪನ್ ಚಾಂಪಿಯನ್ಶಿಪ್ ನಡೆದಿದೆ. ಅಲ್ಲಿ ಸುಮಾರು ಆಲ್ ಓವರ್ ಸ್ಟೇಟಿಂದ ಎಲ್ಲರೂ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ಪ್ರೆಸ್ ಅವರಿಗೆ ಕೂಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಹಾಗೆ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆ. ಸೊ ಈ ರೀತಿ ಒಂದು ಅಚ್ಚುಕಟ್ಟಾಗಿ ಒಂದು 6 ಕೋರ್ಟನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಮಂಡಳಿಗೆ ತುಂಬ ಧನ್ಯವಾದಗಳು. ಇದರಿಂದ ನಮ್ಮ ಯುವಕರಿಗೆ ಮತ್ತು ಕ್ರೀಡಾಪಟುಗಳಿಗೆ ಹಾಗೂ ಕಿರಿಯರು ಮತ್ತು ಹಿರಿಯರು ಎಲ್ರಿಗೂ ಒಂದು ಒಳ್ಳೆಯ ರೀತಿಯ ವ್ಯಾಯಾಮ ಮತ್ತು ಇದರಿಂದ ಅವರು ಡೈಲಿ ಲೈಫಲ್ಲಿ ಆಗ್ತಿರತಕ್ಕಂಥ ಟೆನ್ಷನ್ಸ್ಗಳು ಅದೆಲ್ಲ ದೂರವಾಗಲಿಕ್ಕೆ ಇದೊಂದು ಸಹಾಯ ಮಾಡ್ತದೆ. ಸರ್ವರಿಗೂ ಸಮನಾದಂಥ ಅವಕಾಶಗಳನ್ನು ಕೊಟ್ಟು ಕಲ್ಯಾಣ ರಾಜ್ಯದ ಕಲ್ಪನೆ ಇದೆ, ಅದನ್ನು ನೆನಪು ಮಾಡಿಕೊಡಲು ನಮ್ಮ ಸರ್ಕಾರ ಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕನ ಅಭಿವೃದ್ಧಿಪಡಿಸುವಂಥದ್ದೇ ನಮಗಿರ್ತಕ್ಕಂಥ ಏಕೈಕ ಗುರಿ. ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ 3,000 ಕೋಟಿ ರೂಪಾಯಿಯನ್ನ ಈ ಭಾಗದ ಅಭಿವೃದ್ಧಿಗಾಗಿ ಇವತ್ತು ನಿಲ್ಲಿಸಿಕೊಟ್ಟಂತ ಸರ್ಕಾರ ಅದು ನಮ್ಮ ಸರ್ಕಾರ. ಈ ಒಂದು ಹಿನ್ನೆಲೆಯಿಂದ ಸಮಗ್ರ ಕಲ್ಯಾಣ ಕರ್ನಾಟಕ 7 ಜಿಲ್ಲೆ ಎಲ್ಲಾ ಇಲಾಖೆಗಳಲ್ಲಿ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಅಭಿವೃದ್ಧಿಯನ್ನ ಕಾಣುವಂತದ್ದು ಆಗ್ತಾ ಇದೆ.